Shakti, Sarvamahatma, Sudurlabha, Bhagavad Gita, 7th Adhyaya, 19th Shloka. Bahunam Janmanamante, Pahala Pahala Janmada Kadege, Dhanavan Mam Prapadyate, Oba Jnani Nannannu Padkoltane. Vasudeva Sarvamiti, Bhagavantane Ella, Anta Tilukondu. ತಿಳ್ಕೊಂಡವನು ಆ ಮಹಾತ್ಮ ಬಹಳ ದುರ್ಲಭ ಅಂತ. ಇದು ಜ್ಞಾನಿಯ ಬಗ್ಗೆ ಭಗವಂತನಲ್ಲಿ ಭಗವಂತ ಬಹಳ ಪ್ರೀತಿಯಿಂದ ಹೇಳ್ತಾರೆ. ಒಂದು ಮಗು ಬೆಳಿಬೇಕಾದ್ರೆ ಹಲವಾರು ವಿಷಯಗಳು ಕಲಿತದೆ, ಕಲಿತು ಇದ ಮೊದಲು ಏಳಿ ಕಲಿತದೆ, ನಡಿಲಿ ಕಲಿತದೆ, ಬೀಳ್ತದೆ, ಆಮೇಲೆ ಜೀವನ ಮಾಡಲಿಕ್ಕೆ ಕಲಿತದೆ. ಅದಕ್ಕೆ ನಿಧಾನವಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಒಂದೇ ಸಲ ಹುಟ್ಟಿದ ಕೂಡಲೇ ಎಲ್ಲ ಮಾತಾಡಲಿಕ್ಕೆ ಕುಳಿಲಿಲ್ಲ, ಮತ್ತೆ ಎಲ್ಲ ಎಲ್ಲ ವಿಷಯಗಳು ಜ್ಞಾನವೂ ಬರುತ್ತಿಲ್ಲ. ನಿಧಾನ ಪ್ರೊಸೆಸ್. ಅದೇ ರೀತಿ ನಾವು ಹಲವಾರು ಜನ್ಮಗಳನ್ನು ಪಡ್ಕೊಂಡಿದ್ದೇವೆ, ಒಂದು ಜನ್ಮ ಅಲ್ಲ ಎರಡು ಜನ್ಮ ಅಲ್ಲ. ಪ್ರತಿ ಜನ್ಮದಲ್ಲಿ ಏನೋ ಒಂದು ಕಲಿತೇವೆ, ಪ್ರತಿ ಜನ್ಮ ಜೀವನಕ್ಕೆ ಬರೋದೇ ಒಂದು ಪಾಠ ಕಲಿಯಲಿಕ್ಕೆ. ಅದಕ್ಕೆ ನಾನು ಹೇಳೋದು ಸಾಮಾನ್ಯವಾಗಿ ಇದು ಯೂನಿವರ್ಸಿಟಿ ಅಂತ. ಯೂನಿವರ್ಸ್ ಅಂದರೆ ಪ್ರಪಂಚ. ಈ ಯೂನಿವರ್ಸ್ ಇದೆಯಲ್ಲ, ಒಂದು ಯೂನಿವರ್ಸಿಟಿ ಅಂದರೆ ಒಂದು ಕಲೀಲಿಕ್ಕೆ ಬರುವ ಒಂದು ಜಾಗ. ಕಲೀಲಿಕ್ಕೆ ಒಂದು ಸಿಲೆಬಸ್ ಇದೆಯಲ್ಲ, ಅದೇನು ಸಿಲೆಬಸ್ ಅದು? ನಿಮ್ಗೆ ಯೂನಿವರ್ಸಿಟಿ ಹೋದರೆ ಸೈನ್ಸ್ ಕಲಿಬೋದು, ಮ್ಯಾಥಮೆಟಿಕ್ಸ್ ಕಲಿಬೋದು, ಫಿಸಿಕ್ಸ್ ಕಲಿಬೋದು, ಎಲ್ಲ ಕಲಿಬೋದು. ಭಗವಂತನ ಈ ಯೂನಿವರ್ಸ್ನಲ್ಲಿ ಅಂದರೆ ಪ್ರಪಂಚದಲ್ಲಿ ಅನ್ನುವ ಯೂನಿವರ್ಸಿಟಿಯಲ್ಲಿ ಕಲೀಲಿಕ್ಕೆ ಒಂದು ಸಬ್ಜೆಕ್ಟ್ ಇದೆ. ಅದ್ಯಾವ ಸಬ್ಜೆಕ್ಟ್ ಅದು? ಅದುವೇ ಕರ್ಮದ ಪಾಠ. ನಾನು ಏನು ಕರ್ಮ ಮಾಡ್ತೇನೆ ಅಂತ ನನಗೆ ಬರ್ತದೆ ಅನ್ನು ಕಲಿಯೋದೇ ಕರ್ಮದ ಪಾಠ ಕಲಿಯಲಿಕ್ಕೆ ನಾವು ಪುನಃ ಪುನಃ ಹುಟ್ಟಿ ಬರೋದು. ಬೇರೆ ಯಾವ ಪಾಠವೂ ಇಲ್ಲ, ಒಂದೇ ಒಂದು ಪಾಠ, ಆ ಕರ್ಮ ಪಾಠ ಅಂತ ಹೇಳೋದಕ್ಕೆ. ನಾವು ಪುನಃ ಪುನಃ ಹುಟ್ಟಿ ಬರೋದು ಯಾಕೆ? ಆ ಕರ್ಮ ಅಂದ್ರೇನು, ಆ ಕರ್ಮದ ಫಲ ಏನು, ನಾನು ಹೇಗೆ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ, ಈ ಒಳ್ಳೆಯದು ಕೆಟ್ಟದ್ದು ಎರಡನ್ನು ಮೀರಿ ನಾನು ಮೀರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಇದನ್ನು ಕಲೀಲಿಕ್ಕೆ ಮನುಷ್ಯ ಪುನಃ 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 ಹುಟ್ಟಿ ಬರ್ತಾನೆ. ಮನುಷ್ಯನಿಗೆ ನಾಲ್ಕು ರೀತಿಯ ಕರ್ಮಗಳು: ಪಾಪ, ಪುಣ್ಯ, ಸುಕೃತಿ ಮತ್ತು ದುಷ್ಕೃತಿ ಅಂತ. ಪಾಪ ಪುಣ್ಯ ಪ್ರಪಂಚದ ವ್ಯವಹಾರಕ್ಕೆ ಸಂಬಂಧಪಟ್ಟದು. ನಾನು ನಿಮಗೇನೋ ಕೆಟ್ಟದ್ದು ಮಾಡಿದೆ, ಪಾಪ ಆಯಿತು. ನಾನು ನಿಮಗೇನೋ ಒಳ್ಳೇದು ಮಾಡಿದೆ, ಪುಣ್ಯ ಬಂತು. ಪಾಪ ಪುಣ್ಯಗಳು ಪ್ರಪಂಚದ ವ್ಯವಹಾರಕ್ಕೆ ಸಂಬಂಧಪಟ್ಟದು. ಸುಕೃತಿ ಅಂದರೆ ಈ ಪಾಪ ಪುಣ್ಯಗಳನ್ನು ಮೀರಿ ನಾನು ಭಗವಂತನ ಪಡಲಿಕ್ಕೆ ಏನು ಪ್ರಯತ್ನ ಮಾಡ್ತೇನೆ, ಸುಕೃತಿ ಅಂತೇಳು. ಪಾಪ ಪುಣ್ಯ ಪ್ರಪಂಚದ ವ್ಯವಹಾರ ಸಂಬಂಧಪಟ್ಟದು. ಸುಕೃತ ಅಂದರೆ ಈ ಪಾಪ ಪುಣ್ಯಗಳನ್ನು ದಾಟಿ, ಪ್ರಪಂಚವನ್ನು ದಾಟಿ ನಾನು ಭಗವಂತನ ಪಡೀಲಿಕ್ಕೆ ಏನೇನು ಪ್ರಯತ್ನ ಮಾಡ್ತೇನೆ ಅದಕ್ಕೆ ಸುಕೃತ ಅಂತೇಳು. ಧ್ಯಾನ ಮಾಡ್ತೇನೆ, ಶ್ರವಣ ಮಾಡ್ತೇನೆ, ಜ್ಞಾನ ಸಂಪಾದನೆ ಮಾಡ್ತೇನೆ, ಭಗವಂತನ ಜ್ಞಾನ, ಇದಕ್ಕೆ ಸುಕೃತ ಅಂತೇಳು. ದುಷ್ಕೃತ ಅಂದರೆ ಭಗವಂತನಿಂದ ದೂರ ಹೋಗೋ ಕ್ರಿಯೆ ಇಲ್ಲ, ಭಗವಂತನ ಇಲ್ಲ, ಜ್ಞಾನದಿಲ್ಲ, ಅದು ತಿಳ್ಕೊಳ್ಳೋದು ದುಷ್ಕೃತಿ. ನಾಲ್ಕು ರೀತಿ ಕರ್ಮ: ಪಾಪ, ಪುಣ್ಯ, ಸುಕೃತಿ, ದುಷ್ಕೃತಿ. ಪಾಪ ಪುಣ್ಯ ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು, ಸುಕೃತಿ ದುಷ್ಕೃತಿ ಭಗವಂತನಿಗೆ ಸಂಬಂಧಪಟ್ಟದ್ದು. ಈ ಪಾಪ ಪುಣ್ಯದ ವ್ಯವಹಾರ ಏನಾಗುತ್ತೆ, ಪುನಃ ಪುನಃ ನಿಮ್ಮ ಧರಿಸ್ತದೆ, ಭೂಮಿ ಧರಿಸ್ತದೆ. ಯಾಕಂದ್ರೆ ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು, ನೀವು ಅದು ಯಾರು ಸಾಲ ತಗೊಂಡಿದ್ರು ಅವ್ರಿಗೆ ವಾಪಸ್ ಕೊಡ್ಬಿಡ್ತಾರೆ. ಹಾಗಾಗ್ಬಿಟ್ಟು ನಿಮ್ಮ ಜೀವನದಲ್ಲಿ ಏನೇನು ಬರ್ತದೆ, ಯಾರ್ಯಾರು ಬರ್ತಾರೆ, ಪ್ರತಿಯೊಬ್ಬರೂ ನಿಮ್ಮ ಕರ್ಮದ ಪ್ರತೀಕ. ಯಾವುದೋ ಜನ್ಮದಲ್ಲಿ ಕೊಟ್ಟ ಸಾಲ ತೀರಿಸ್ಕೊಳ್ಳಿಕ್ಕೆ, ಈ ಜನ್ಮದ ಹೆಂಡತಿ ಆಗಿರ್ಬೋದು, ಮಕ್ಕಳಾಗಬಹುದು, ಸ್ನೇಹಿತರಾಗಬರ್ಬೋದು, ಬಂಧುಗಳಾಗಬರ್ಬೋದು, ಶತ್ರುಗಳಾಗಬರ್ಬೋದು, ನಿಮ್ಮ ಜೀವನದಲ್ಲಿ ಏನೇನು ಅನುಭವ ಆಗ್ತಾ ಇದೆ, ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಆ ಕರ್ಮದ ಫಲ ನಿಮ್ಮ ಜೀವನದಲ್ಲಿ ಬರ್ತಾ ಇದೆಯಲ್ಲ. ನಾವು ಸಾಮಾನ್ಯವಾಗಿ ಏನು ಮಾಡ್ತೇವೆ, ಅಯ್ಯೋ ನನಗೆ ಹೀಗೆ ಯಾಕೆ ಆಗ್ತಾ ಇದೆ, ಇಷ್ಟೊಂದು ಕೆಟ್ಟದಾಗ ಆಯ್ತು ನನಗೆ, ಒಳ್ಳೆದಾದಾಗ ಯಾರು ಯೋಚನೆ ಮಾಡೋದಕ್ಕೆ, ಒಳ್ಳೆದಾದಾಗ ಏನು ಯಾರು ಯೋಚನೆ ಮಾಡೋಕೆ, ಕೆಟ್ಟದಾಗ ನನಗೆ ಯಾಕೆ ಹೀಗೆ ಕೆಟ್ಟದಾಗ, ಭಗವಂತ ನನಗೆ ಯಾಕೆ ಮಾತ್ರ ಹೀಗೆ ಮಾಡ್ತಾ ಇದೆಯಾ, ಕೆಟ್ಟದ್ದು ಮಾಡ್ತೀಯ, ಅದು ಕೆಟ್ಟದ್ದು ಮಾಡೋದು ಭಗವಂತ, ಒಳ್ಳೇದು ಮಾಡೋದು ನಾವು, ಇದು ವ್ಯಾಪಾರ. ಕೆಟ್ಟದಾಗಲಿ ಒಳ್ಳೆದಾಗಲಿ ಭಗವಂತ ನಿಮ್ಮ ಮೇಲೆ ಪಾರ್ಶಿಯಾಲಿಟಿ ಇಲ್ಲ, ನಿಮ್ಮ ಮೇಲೆ ದ್ವೇಷ ಇಲ್ಲ, ಅವನೆಲ್ಲರಿಗೂ ಸಮಾನ ಭಾವನೆಯಿಂದ ನೋಡ್ಕೊಳ್ತಾನೆ. ಹಾಗಿದ್ರೆ ನಿಮ್ಗೆ ಒಳ್ಳೇದು ಕೆಟ್ಟದ್ದು ಯಾಕಾಗ್ತಿದೆ, ನಿಮ್ಮ ಕರ್ಮ ಫಲಗಳು, ಒಳ್ಳೆ ಕರ್ಮ ಕೆಟ್ಟ ಕರ್ಮ ನಿಮಗೆ ಫಲ ಕೊಡ್ತಾ ಇದೆ.
ಎರಡನ್ನೂ ಸಮತ್ವ ಭಾವನೆಯಲ್ಲಿ ಸ್ವೀಕಾರ ಮಾಡಿ ಈ ಕರ್ಮಗಳನ್ನು ದಾಟಿ ಭಗವಂತನ ಕಡೆಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡೋದೇ ಸುಕೃತಿ. ಆದರೆ ಮನುಷ್ಯ ಮಾಡ್ತಾನ ಅದನ್ನು, ಅದಕ್ಕೆ ಹಲವಾರು ಜನ್ಮಗಳು ಹೋಗ್ತವೆ ಬುದ್ಧಿ ಬರಲಿಕ್ಕೆ, ಒಂದಲ್ಲ ಎರಡಲ್ಲ. ಸಾಮಾನ್ಯವಾಗಿ ನಾವೇನು ಮಾಡ್ತೇವೆ, ನಮಗೆ ಕರ್ಮ ಫಲ ಬಂದಿದೆ, ನಮ್ಗೆ ಏನಾದ್ರು ಕೆಟ್ಟದಾದಾಗ ನಾವು ಬೇರೆಯವ್ರ ಕಾರಣ ಅಂತ ತಿಳ್ಕೊಂಡ್ಬಿಡ್ತೀವಿ. ನನಗೆ ಯಾಕೆ ಹೀಗಿದ್ದೇನೆ ಗೊತ್ತಾ, ಆ ಮನುಷ್ಯ ನನ್ನ ಹಾಳು ಮಾಡ್ದಂತ. ಯಾರು ನಿಮ್ಮನ್ನು ಹಾಳು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾರು ನಿಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಳು ಮಾಡೋದು ಉದ್ಧಾರ ಮಾಡೋದು ನೀವೇ, ನಿಮ್ಮ ಆಸೆ. ಈ ಬುದ್ಧಿ ಬರಬೇಕಾದರೆ ಹಲವಾರು ಜನ್ಮಗಳು ಕಳೆದು ಹೋಗ್ತಾರೆ. ನನ್ನ ಜೀವನಕ್ಕೆ ನಾನೇ ಕಾರಣ ಅನ್ನುವ ಜ್ಞಾನ ಬರಬೇಕಾದ್ರೆ ಬಹಳ ಬಹಳ ಜನ್ಮಗಳು ಹೋಗ್ಬಿಡ್ತಾವೆ, ಒಂದು ಜನ್ಮದಲ್ಲಿ ಬರಲ್ಲ. ಅದು ಗೊತ್ತಾಯ್ತಾ? ಅದಕ್ಕೆ ಬುದ್ಧ ಅವನಿಗೆ ಜ್ಞಾನೋದಯಿಸ್ಕೊಂಡೇ ಹೇಳ್ದ. ಜ್ಞಾನೋದಯಿಸ್ಕೊಂಡ್ರೆ ಒಂದು ಬಾಯಿಂದ ಬಂದ ಮಾತು, ಜನ್ಮ ಜನ್ಮಗಳು ಕಳೆದೋದು, ಆ ಜನ್ಮ ಜನ್ಮಗಳು ಕಳೆದೋದು, ಜನ್ಮದ ಪ್ರತಿ ಜನ್ಮದ ದುಃಖ ದುಃಖ ಅನುಭವಿಸಿದೆ. ಜನ್ಮದ ಸುಖ ಇಲ್ಲ, ಸ್ವಲ್ಪ ಸುಖ ಬರ್ತದೆ ಸ್ವಲ್ಪ ದುಃಖ ಬರ್ತದೆ, ಎಲ್ಲ ಸುಖ ಅಂತ ಇರಲಿ ನಮಗೆ. ಪ್ರತಿಯೊಂದಕ್ಕೂ ದುಃಖ ವಾಪಸ್ ಬಂದುಬಿಡ್ತದೆ, ಹಿಂದ್ಕಡೆ ಬರ್ತದೆ. ದೇಹ ಸರಿ ಇದೆ ಅಂತ ಹೇಳುವಾಗ ಅನಾರೋಗ್ಯ ಬಂದುಬಿಡ್ತದೆ, ಸ್ವಲ್ಪ ದೇಹ ಸರಿ ಅಂದ್ಕೊಂಡು ವೃದ್ಧಾಪ್ಯ ಬಂದುಬಿಡ್ತದೆ, ರೋಗ ಬಂದುಬಿಡ್ತದೆ, ನೋವು ಬಂದುಬಿಡ್ತದೆ, ಇವೆಲ್ಲ ದುಃಖಕ್ಕೆ ಕಾರಣ. ಹಲವಾರು ಜನ್ಮಗಳು ಕಳೆದು ನನಗೆ, ನನ್ನ ದುಃಖಕ್ಕೆ ಕಾರಣ ಹುಡುಕಿ 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 ನಾನು ಸುಸ್ತಾಗ್ಬಿಟ್ಟೆ, ನನಗೆ ಅರ್ಥ ಆಗಲಿಲ್ಲ. ಆ ಜ್ಞಾನದ ಸಮಯದಲ್ಲಿ ನಾನು ಕಂಡುಕೊಂಡೆ ಅವನ ಕಾರಣಕ್ಕೆ, ದುಃಖಕ್ಕೆ ಕಾರಣ ನನ್ನ ಜನ್ಮ, ದುಃಖಕ್ಕೆ ನಾನೇ ಕಾರಣ. ಜನ್ಮ ಜನ್ಮಗಳಿಂದ ಮಾಡಿದ ಕರ್ಮ, ಎಲ್ಲ ಕರ್ಮಗಳು ನೋಡ್ತಾನೆ ಅವನು, ಏನೇನು ಮಾಡಿದ್ದಾರೆ ಎಲ್ಲ ಕರ್ಮಗಳು, ಅದು ಕರ್ಮ ಹೇಗೆ ಬಂತು, ಫಲ ಹೇಗೆ ಬಂತು ನೋಡ್ತಾನೆ. ಜನ್ಮ ಜನ್ಮಗಳಿಗೆ ಮಾಡಿದ ಕರ್ಮ ಫಲ ನನ್ನ ದುಃಖಕ್ಕೆ ಕಾರಣ, ಆ ಕರ್ಮ ಬಂದನು ನಾನು ಕಳಚ್ಕೊಂಡೆ ಅನ್ನೋದು ಜ್ಞಾನ ಬರ್ತದೆ. ಆ ಜ್ಞಾನ ಬಂದಾಗ ಭಗವಂತ ನನ್ನಲ್ಲಿದ್ದಾನೆ, ವಾಸುದೇವ ಅಂದರೆ ನನ್ನಲ್ಲಿ ವಾಸ ಮಾಡುವನು ಭಗವಂತ. ಭಗವಂತ ಎಲ್ಲೂ ಇಲ್ಲ, ನನ್ನಲ್ಲಿ ವಾಸ ಮಾಡ್ತಾರೆ. ನನ್ನಲ್ಲಿ ವಾಸ ಮಾಡೋದು ನನ್ನಲ್ಲಿ ಮಾತ್ರ ಅಲ್ಲ, ಎಲ್ಲರಲ್ಲೂ ವಾಸ ಮಾಡೋನು ಭಗವಂತ, ವಾಸುದೇವ. ಅದಕ್ಕೆ ವಾಸುದೇವ ಅಂತ ಹೇಳೋದು. ಆ ಭಗವಂತ ಎಲ್ಲ ಕಡೆ ಇದ್ದಾನೆ ಅನ್ನುವ ಜ್ಞಾನ ಬಂದವನು ಆ ಮಹಾತ್ಮ. ದುರ್ಲಭ, ಭಾಳ ಕಷ್ಟ ಅಂತ ಸಿಗುವುದು. ಅಜ್ಞಾನಿಯಿಂದ ತುಂಬಿ ತುಂಬಿ ಹೋಗಿದೆ ಪ್ರಪಂಚ, ಆತ್ಮಜ್ಞಾನ ಇದ್ದವರು ಭಾಳ ಕಡಿಮೆ, ಭಾಳ ಕಷ್ಟ ಸಿಗೋದು. ಆ ಮಹಾತ್ಮ ಬಹಳ ದುರ್ಲಭ, ಯಾಕಂದರೆ ಮನುಷ್ಯರಿಗೆ ಸಾಮಾನ್ಯವಾಗಿ ಜನ್ಮ ಜನ್ಮಗಳೇ ಕಳೆದು ಹೋಗ್ತವೆ. ಒಂದು ಈ ನನ್ನ ಜೀವನಕ್ಕೆ ನಾನೇ ಜವಾಬ್ದಾರಿ ಗೊತ್ತಾಗ್ತಾರೆ. ಸಾಮಾನ್ಯವಾಗಿ ನನ್ನ ಜೀವನಕ್ಕೆ ಅವ್ರ ಜವಾಬ್ದಾರಿ, ನನ್ನ ಹೆಂಡತಿ ಜವಾಬ್ದಾರಿ, ನನ್ನ ಗಂಡ ಜವಾಬ್ದಾರಿ, ನನ್ನ ಶತ್ರು ಜವಾಬ್ದಾರಿ, ನಾನು ಹೀಗಿರೋದಕ್ಕೆ ಅಂತ ಹೇಳ್ಬಿಡ್ತೀನಿ. ನಾವು ಜನ್ಮದಲ್ಲಿ ಏನೇನು ಮಾಡಿರ್ತೇವೆ ಎಲ್ಲದಕ್ಕೂ ನಾನೇ ಜವಾಬ್ದಾರ. ಒಂದು ಸಣ್ಣ ಕರ್ಮ ಕೂಡ ಅದಕ್ಕೆ ಫಲ ಕೊಟ್ಟೇ ಕೊಡ್ತದೆ. ಇದಕ್ಕೆ ಮಹಾಭಾರತದಲ್ಲಿ ಧೃತರಾಷ್ಟ್ರನ ಕಥೆ ಇದೆ. ಧೃತರಾಷ್ಟ್ರ ಮಹಾಭಾರತ ಯುದ್ಧ ಮುಗಿದ್ಮೇಲೆ ಧೃತರಾಷ್ಟ್ರನಿಗೆ ಭಾಳ ದುಃಖ ಆಗಿಬಿಡ್ತದೆ. ಧೃತರಾಷ್ಟ್ರ ಮತ್ತು ಗಾಂಧಾರಿ ಕೃಷ್ಣ ಅಂತ ಹೋಗಿ ಹೇಳ್ತಾರೆ, ಭಗವಂತ ನನ್ನ ಜೀವನದಲ್ಲಿ 100 ಜನ ಮಕ್ಕಳಿದ್ರು, ಆ 100 ಜನ ಮಕ್ಕಳನ್ನು ಕಳ್ಕೊಂಡೆ ನಾನು, ಈ ಘೋರ ದುಃಖ ನನಗೆ ಯಾಕೆ ಬಂತು ಅಂತ ಕೇಳ್ತಾನೆ. ಅದಕ್ಕೆ ಕೃಷ್ಣ ನಗ್ತಾ ಹೇಳ್ತಾನೆ, ನೋಡಪ್ಪ ನಿನ್ನ ದುಃಖಕ್ಕೆ ನೀನೇ ಕಾರಣ, ಪಾಂಡವರಲ್ಲ. ನೀನು 50 ಜನ್ಮಗಳ ಹಿಂದೆ ನೀನು ಬೇಡಾಗಿದ್ದಿ, ಆ ಬೇಡ ಏನು ಕೆಲಸ ಅಂದರೆ ಎಲ್ಲ ಪ್ರಾಣಿಗಳನ್ನು ಸಾಯಿಸೋದು. ಸಾಯಿಸೋದು 2 ರೀತಿ, ಒಂದು ಹೊಟ್ಟೆಪಾಡಿಗೆ ಸಾಯಿಸೋದು, ಕಡೆಗೆ ಹಿಂಸೆಗೋಸ್ಕರ ಸಾಯಿಸೋದು. ಈ ಬೇಡಗೆ ಏನಂದ್ರೆ ಆನಂದ ಏನಂದ್ರೆ ಹಿಂಸೆ ಮಾಡೋದು, ಪ್ರಾಣಿಗಳು ಹಿಂಸೆ ಮಾಡೋದು ಆನಂದ. ಅವನೇನು ಮಾಡಿದ್ದ, ಒಂದು ದಿವಸ ಒಂದು ಮರದ ಮರಕ್ಕೆ ಬೆಂಕಿ ಹಚ್ಚಿಬಿಟ್ಟ. ಆ ಮರಕ್ಕೆ ಬೆಂಕಿ ಹಚ್ಚಿದಾಗ ಅಲ್ಲಿ ಮರದಲ್ಲಿ 100 ಪಕ್ಷಿಗಳು ಸುಟ್ಟು ಹೋಗ್ಬಿಟ್ಟು, ಕೆಲವು ಪಕ್ಷಿಗಳು ಕಂಡು ಹೋಗ್ಬಿಡ್ತು. ಅದನ್ನು ನೋಡಿ ಆ ತಂದೆ ತಾಯಿಗಳು ಕರ್ಮಕ್ಕೆ ಅಳಕ್ಷ ಮಾಡಿದೆ, ಪಕ್ಷಿಗಳ ತಂದೆ ತಾಯಿಗಳು. ಇವನು ಅದಕ್ಕೆ ಸಂತೋಷದಿಂದ ಕುಣಿತಾ ಇದ್ದ, ಅಪ್ಪ ಅದನ್ನು ಪ್ರಾಣಿಗಳು ಒದ್ದಾಡೋದು ನೋಡಿ. ಆ ಕರ್ಮ ನಿನ್ನ ತಟ್ಟಪ್ಪ, ಅದಕ್ಕೆ ಈ ಜನ್ಮದಲ್ಲಿ ಕುರುಡಾಗ್ಬಿಟ್ಟಿದೀಯ. ನೀನು 100 ಜನ ಪಕ್ಷಿಗಳ ಮರಿಗಳನ್ನು ಸಾಯಿಸಿದೆಯಲ್ಲ, ಸುಜ್ಜುವಂತ ಸುಟ್ಟಾಗ್ಬಿಟ್ಟಿದೆ, ಅದಕ್ಕೋಸ್ಕರ ನಿನ್ನ 100 ಜನ ಮಕ್ಕಳು ಸತ್ತೋಗ್ಬಿಟ್ರು. ದತ್ತರಾಜ ಹೇಳ್ತಾನೆ, ಅದು 50 ಜನ್ಮಗಳ ಹಿಂದೆಪ್ಪ, ನಾನು ಯಾಕೆ ಈಗ ಇಷ್ಟು ಈಗ ಇಲ್ಲಿವರೆಗೆ ಕಾಯಬೇಕಾಗಿತ್ತು ಅಂತ. ಕೃಷ್ಣ ಹೇಳ್ತಾನೆ, ನೀನು 100 ಜನ ಮಕ್ಕಳಾಗಬೇಕಾದ್ರೆ ಪುಣ್ಯ ಸಂಪಾದನೆ ಮಾಡಬೇಕು. ಆ ಪುಣ್ಯ ಸಂಪಾದನೆ ಮಾಡಿದ 50 ಜನ ಆಯಿತು,
ಆ ಪುಣ್ಯ ಖರ್ಚಾಗಲಿಕ್ಕೆ ಒಂದು ಜನ್ಮದಲ್ಲಿ ಸಾಕಾಯಿತು. ಅದಕ್ಕೆ ಭಗವಂತ ಹೇಳ್ತಾನೆ, ಗಾನ ಕರ್ಮಣೋ ಗತಿ, ಈ ಕರ್ಮ ಇದೆಯಲ್ಲ ಅದು ವಿಶೇಷವಾಗಿ ಕೆಲಸ ಮಾಡ್ತದೆ. ನಮ್ಮ ಲೆಕ್ಕದಲ್ಲೇನು ಹೀಗೆ ಮಾಡಿದ್ರು ಹೀಗಾಗಬೇಕು, ಹಾಗಾಗಲ್ಲ. ಕರ್ಮ ಏನು ಮಾಡ್ತದೆ, ನಿಮ್ಮ ಕರ್ಮ ಸರಿಯಾದ ಸಮಯಕ್ಕೆ ಕಾಯ್ತಾ ಇರ್ತದೆ. ನೀವು ಯಾವ ಕ್ಷಣದಲ್ಲಿ ಏನು ಮಾಡಿದ್ರಿ ಆ ಕ್ಷಣಕ್ಕೋಸ್ಕರ ಪುನಃ ಕಾಯ್ತಾ ಇರ್ತದೆ. ಆ ಪಾಪ ಒಂದು ಪುಣ್ಯಗಳ ಅಕೌಂಟ್ ಬ್ಯಾಲೆನ್ಸ್ ಆಗಬೇಕು, ಅದು ಕಾಯ್ತಾ ಇರ್ತದೆ. ನಾವು ಇದನ್ನು ಗೊತ್ತಾಗದೆ, ಈ ಕರ್ಮದ ವಿಧಿ ಗೊತ್ತಾಗದೆ ಏನಾಗ್ಬಿಡ್ತೀವಿ, ನಾವು ಅಜ್ಞಾನದಲ್ಲಿ ಸಿಕ್ಕಾಕ್ಬಿಡ್ತೀವಿ. ಒಬ್ಬ ಜ್ಞಾನಿಯಾದವನು ಏನು ಗೊತ್ತಾಗುತ್ತೆ ಅವನಿಗೆ, ನನ್ನ ಜೀವನದ ಕಷ್ಟ ಸುಖಗಳಿಗೆ ದುಃಖಗಳಿಗೆ ಕಾರಣ ಕರ್ಮ ಅಂತ ಗೊತ್ತಾಗುತ್ತೆ. ಆಮೇಲೆ ಸತ್ಕರ್ಮ ಮಾಡಿ ಒಳ್ಳೆ ಕರ್ಮ ಮಾಡಿ ಮುಕ್ತನಾಗ್ತಾನೆ ಅಂತ ಅವನಿಗೆ ಮಹಾತ್ಮ ಅಂತ ಹೇಳಿ ಭಾಳ ಕಷ್ಟ ಅಂತ. ಇದು ನೋಡಿ, ಕೆಲವರಿಗೆ ಅದೆಲ್ಲ ಅನ್ನು ಜ್ಞಾನ ಮುಂಚೆ ಬಂದುಬಿಟ್ಟಿರ್ತದೆ. ಈ ಜನ್ಮ ಬಂದಾಗ ಭಗವಂತನ ಪಡ್ಕೊಂಡು ಮುಕ್ತರಾಗ್ಬಿಡ್ತಾರೆ. ರಮಣ ಮಹರ್ಷಿಗಳು ಈ ಜನ್ಮದ ಏನು ಸಾಧನೆ ಮಾಡಿಲ್ಲ, ಆಯ್ತಾ. ಅವರೇನು 18 ವರ್ಷದಲ್ಲಿ ಭಗವಂತನ ಪ್ರಾಪ್ತಿ ಮಾಡಿಕೊಟ್ರು. ಓ, ಅವರೇನು ವಿಶೇಷವಾಗಿ, ಅವರೇನು ಭಾಳ ವಿಶೇಷ ವ್ಯಕ್ತಿ, ಅವರಿಗೇನೋ ಭಾಳ ಶ್ರೇಷ್ಠವಾದ ವ್ಯಕ್ತಿ ಅಂತ ತಿಳ್ಕೊಬಿಡಿ. ಅವರ ಎಲ್ಲ ಜನ್ಮಗಳ ಸಾಧನೆ ಮುಂಚೆ ಮುಗಿಸ್ಬಿಟ್ಟಿದ್ದಾರೆ. ಈ ಜನ್ಮದಲ್ಲಿ ಏನು ಮಾಡಿದ್ದಾರೆ, ಬರೀ ಸರ್ಟಿಫಿಕೇಟ್ ಒಳಗೆ ಬಂದಿದ್ದಾರೆ, ಆಯ್ತಾ. ಆದರೆ ಬುದ್ಧ ಹುಟ್ಟಿದ್ರೆ ಹಲವಾರು ಸಾಧನೆ ಮಾಡಿ ಪಡೆದ, ಅವನಿಗೆ ಸ್ವಲ್ಪ ಪೆಂಡಿಂಗ್ ವರ್ಕ್ ಇತ್ತು ಪ್ರಿಪರೇಷನ್. ಅದೇ ರೀತಿ ನಮಗೂ ಸಾಧನೆ ಮಾಡಬೇಕು, ಶುದ್ಧಿ ಆಗಬೇಕು, ಭಗವಂತನ ಪ್ರಾಪ್ತಿ ಆಗಬೇಕು. ಅದು ಇದೇ ಜನ್ಮದಲ್ಲಿ ಆಗ್ಬೋದು, ಅದು ಹಲವಾರು ಜನ್ಮಗಳಲ್ಲಿ ಆಗ್ಬೋದು. ಅದು ನೀವು ಯೋಚನೆ ಮಾಡಬೇಡಿ, ನಿಮ್ಮ ಕೆಲಸ ಅಲ್ಲ ಯೋಚನೆ ಮಾಡೋದು. ನಿಮ್ಮ ಕೆಲಸ ಏನು ಮಾಡೋದು, ಆ ಸಾಧನೆಯಲ್ಲಿ ಮಾಡೋದು. ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ ಎಷ್ಟು ಪೆಂಡಿಂಗ್ ಇದೆ ಅಂತ ಗೊತ್ತಿಲ್ಲ, ನಿಮ್ಮದು ನಿಮ್ಮ ಅಕೌಂಟ್ ಎಷ್ಟಿದೆ ಗೊತ್ತಿಲ್ಲ, ಅದು ಬ್ಯಾಂಕ್ ಮ್ಯಾನೇಜರ್ ಮಾತ್ರ ಗೊತ್ತಾಗೋದು.